ಸೊ ಯಶವಂತಪುರ ಕ್ಷೇತ್ರದಲ್ಲಿ ಈಗ ಬಿ ಜೆ ಪಿಗೆ ಆರಂಭಿಕ ಶಾಕ್ ಏನು ಶಾಸಕ ಎಸ್ ಟಿ ಸೋಮಶೇಖರ್ ಬೆಂಬಲಿಗರು ಕಾಂಗ್ರೆಸ್ಗೆ ಹೋಗೋಕೆ ಸಿದ್ಧರಾಗಿದ್ದಾರೆ ಸೋಮವಾರ ಸಂಜೆ ಕಾಂಗ್ರೆಸ್ ಸೇರ್ಪಡೆ ಸಾಧ್ಯತೆ ಇದೆ ಡಿ ಕೆ ಶಿವಕುಮಾರ್ ಸಮ್ಮುಖದಲ್ಲೇ ಪಕ್ಷ ಸೇರುವಂತಹ ಸಾಧ್ಯತೆ ಇದೆ ಕಾಂಗ್ರೆಸ್ಗೆ ಬನ್ನಿ ನಾವಂತೂ ಸೇರ್ತೀವಿ ಅಂತ ಬೆಂಬಲಿಗರು ಈಗಾಗಲೇ ಹೇಳಿಕೆಯನ್ನ ಕೊಟ್ಟಾಗಿತ್ತು ಸೊ ಹಾಗಾಗಿ ಇದೀಗ ಕಾಂಗ್ರೆಸ್ ಸೇರೋಕೆ ಬೆಂಬಲಿಗರು ಮುಂದಾಗಿದ್ದಾರೆ ನೆಲಮಂಗಲದ ಶಾಸಕರು ಕೂಡ ಬಂದು ಭೇಟಿಯಾದಂಥ ಸಂದರ್ಭದಲ್ಲಿ ಬೆಂಬಲಿಗರೇ ಕಾಂಗ್ರೆಸ್ಸಿಗೆ ಸೇರ್ತಾ ಇದ್ದಾರೆ ಇನ್ನು ಸೋಮಶೇಖರ್ ಅವರಲ್ಲಿ ಇದೇನು ಮಾಡ್ತಾರೆ ಅನ್ನುವಂಥ ಮಾತನ್ನು ಕೇಳಿದರು ಆದರೆ ನಾವು ಸೋಮಶೇಖರ್ ಅವರ ಬೆಂಬಲಿಗರ ಕತೆ ಏನಾಗಬೇಕು ಮುಂದೆ ಬರ್ತಕ್ಕಂಥ ಚುನಾವಣೆ ತಾಲೂಕು ಇರ್ಬೋದು ಜಿಲ್ಲೆ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಇಲ್ಲಿ ಯಶವಂತಪುರ ಕ್ಷೇತ್ರದ ಅಭಿವೃದ್ಧಿ ಇರ್ಬೋದು ನಮಗೂ ಅವ್ರಿಗೆ ಭಾರಿ ಅಜಗಜ ಅಂತ ಡಿಫ್ರೆನ್ಸ್ ಇದೆ ಆದರೆ ನಾವು ಇವತ್ತು ಒಂದು ಪ್ರಶ್ನೆಯನ್ನು ಕೇಳಿದೆವು ಸೋಮಶೇಖರ್ ಗೌಡ್ರನ್ನ ಸ್ವಾಮಿ ನೀವು ಶಾಸಕರು ಇರ್ತೀರ ಇನ್ನು ನಾಲ್ಕು ಮುಕ್ಕಾಲು ವರ್ಷ ಶಾಸಕರು ಇರ್ತೀರ ಎಮ್ ಎಲ್ ಎ ಇರ್ತಾರೆ ಯಶವಂತಪುರ ಕ್ಷೇತ್ರದಲ್ಲಿ ನಿಮ್ಮ ಜೊತೆ ಅಂತ ದುಡ್ದು ಅಂತಾರೆ ನಾವು ಅವ್ರು ಯಾವ ಕಾರಣಕ್ಕೂ ನಮಗೂ ಅವ್ರಿಗೆ ಹೊಂದಾಣಿಕೆ ಇಲ್ಲ ನಿಮ್ಮ ಪರ ಅವ್ರು ಚುನಾವಣೆನೂ ಮಾಡಲ್ಲ ನಾವಿಲ್ಲಿ ಇದ್ದರೂ ಕೂಡ ನಮಗೂ ಅವರು ಕೂಡ ನಮಗೂ ಅವ್ರಿಗೆ ಹೊಂದಾಣಿಕೆ ಆಗಲ್ಲ ಯಾವ ಕಾರಣಕ್ಕೂ ಮೂಲ ಬಿ ಜೆ ಪಿರ್ಗೂ ಯಶವಂತಪುರ ಕ್ಷೇತ್ರದಲ್ಲಿ ಸೋಮಶೇಖರ್ ಬೆಂಬಲವ್ರಿಗೆ ಅದು ಹೊಂದಾಣಿಕೆ ಆಗ್ತಾಯಿಲ್ಲ ಈ ಮುಂದಿನ ದಿನದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ನಾಯಕತ್ವದಲ್ಲಿ ನಾವು ನೀವೇನಾದರೂ ತೀರ್ಮಾನ ತಗೊಳ್ಳಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನದಲ್ಲಿ ನಮ್ಮ ತೀರ್ಮಾನ ನಾವು ತೊಗೊಬೇಕಾಗ್ತದೆ ನೀವು ಎಮ್ ಎಲ್ ಎ ಆಗಿರ್ತೀರ ನಮ್ಮ ತೀರ್ಮಾನ ನಾವು ಮಾಡಬೇಕಾಗ್ತದೆ ಅಂತ ಹೇಳಿ ಸನ್ಮಾನ್ಯ ಸೋಮಶೇಖರ್ ಗೌಡ್ರಿಗೆ ನಾವೆಲ್ಲ ಮುಖಂಡಗಳು ತೀರ್ಮಾನ ಮಾಡಿದ್ದೀವಿ ಅವರಿಲ್ಲ ಬೇಡ ಇನ್ನೊಂದು ನನಗೆ ಎರಡು ಮೂರು ದಿನ ಟೈಮ್ ಕೊಡಿ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳು ಸಿ ಟಿ ಅವರು ಬೊಮ್ಮಾಯಿಯವರೇವೆಲ್ಲ ಹೇಳಿದ್ದಾರೆ ಒಂದು ಎರಡು ದಿನ ಆ ಥರ ಬೇಡ ಅಂತ ಹೇಳಿದ್ದಾರೆ ನಾವು ಕೂಡ ಎರಡು ದಿನ ವೆಯ್ಟ್ ಮಾಡ್ತೀವಿ ಇದು ಸರಿಪಡಿಸಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಮುಖಂಡಗಳು ತೀರ್ಮಾನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನು ಆಗ್ತೀವಿ ಓಕೆ ನನ್ನ ಸೌದಿಗೆ ಮಸೂದ್ ಇದ್ದಾರೆ ಮಸೂದ್ ಈಗ ಎಲ್ಲ ಬೆಂಬಲಿಗರೆಲ್ಲರೂ ಕೂಡ ಈಗ ಮತ್ತೆ ಕಾಂಗ್ರೆಸ್ ಸೇರ್ಪಡೆಗಳು ಇಂದ ಬಂದವರೇ ಬಿಜೆಪಿಯಲ್ಲಿ ಇದ್ದಿದ್ದು ಈಗ ಮತ್ತೆ ವಾಪಸ್ ಸೇರ್ಪಡೆ ಹಾಕಂತೂ ತೀರ್ಮಾನ ಮಾಡಿ ಆಗಿದೀಯಾ ಮಸೂದ್ ಅರುಣ್ ಮೊನ್ನೆ ಎಸ್ ಟಿ ಸೋಮಶೇಖರ್ ಅವರು ಕರೆದಂಥ ಸಭೆಯಲ್ಲೂ ಕೂಡ ಅವರ ಬೆಂಬಲಿಗರು ಇದೇ ಮಾತನ್ನು ಹೇಳಿದರು ಈಗ ಸದ್ಯಕ್ಕಂತೂ ನಮಗಂತೂ ಇಲ್ಲಿ ಇರೋಕ್ಕಾಗಲ್ಲ ಲೋಕಲ್ ಬಿ ಜೆ ಪಿ ಅವರು ನಮ್ಮನೆಯಲ್ಲಿ ಇರೋಗ್ಬಿಡ್ತಾಯಿಲ್ಲ ಅವ್ರ ಕಾರಣ ಕಾರಣದಿಂದಲೇ ನಾವು ಕೂಡ ಕಾಂಗ್ರೆಸ್ಗೆ ಹೋಗಬೇಕಾಗುತ್ತೆ ಜೊತೆಗೆ ನೀವು ಕೂಡ ನಿರ್ಧಾರ ಮಾಡಿ ಅನ್ನುವಂಥ ಒತ್ತಾಯವನ್ನು ಖುದ್ದು ಎಸ್ ಟಿ ಸೋಮಶೇಖರ್ ಅವ್ರ ಮೇಲೂ ಕೂಡ ಮಾಡಿದರು ಜೊತೆಗೆ ಇನ್ನೊಂದು ಮೂರು ನಾಲ್ಕು ದಿನ ತಡೀರಿ ಅನ್ನುವಂಥ ಒಂದು ಮನವಿಯನ್ನು ಎಸ್ ಟಿ ಸೋಮಶೇಖರ್ ಅವರು ಮಾಡಿಕೊಂಡ್ರು ಅನಂತರ ಬಂದು ಮಾಧ್ಯಮಗಳ ಜೊತೆ ಅವರ ಬೆಂಬಲಿಗರು ನಾವಂತೂ ಹೋಗುವಂಥ ತೀರ್ಮಾನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಸದ್ಯದಲ್ಲೇ ಕಾಂಗ್ರೆಸ್ ಸೇರ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ರು ಅದಕ್ಕೆ ತಕ್ಕಂತೆ ಇದೇ ಸು ಸೋಮವಾರ ಸಂಜೆ ಕೆಪಿಸಿಸಿ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಇದೆ ಅಂತ ಕೂಡ ಹೇಳಲಾಗ್ತಿದೆ ಯಶವಂತಪುರ ಕ್ಷೇತ್ರದಿಂದ ಯಾರೆಲ್ಲ ಎಸ್ ಟಿ ಸೋಮಶೇಖರ್ ಅವರ ಜೊತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿದ್ದರು ಆ ಎಲ್ಲ ಆಪ್ತರು ಬೆಂಬಲಿಗರು ಕೂಡ ಕಾಂಗ್ರೆಸ್ ಸೇರ್ತಾರೆ ಡಿ ಕೆ ಶಿವರ ಸಮ್ಮುಖದಲ್ಲಿ ಅಂತ ಕೂಡ ಹೇಳಲಾಗ್ತಿದೆ ಸೋಮವಾರ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಿದೆ ಆ ಮೂಲಕ ಎಸ್ ಟಿ ಸೋಮಶೇಖರ್ ಅವರನ್ನ ಒಬ್ಬಂಟಿಯಾಗಿಬಿಟ್ಟು ಹೋಗೋ ತೀರ್ಮಾನವನ್ನು ಬೆಂಬಲಿಗರು ಮಾಡಿದ್ದಾರೆ ಅವರ ಭರವಸೆ ಏನಂದರೆ ಕಾಂಗ್ರೆಸ್ನಲ್ಲೂ ಕೂಡ ಮುಂಬರುವಂತಹ ಬಿ ಬಿ ಎಂ ಪಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಒಂದು ಇನ್ನೊಂದು ಕಾಂಗ್ರೆಸ್ನ ಮಾತೃಪಕ್ಷ ಅವ್ರಿಗೆ ಹಾಗಾಗಿ ಅಲ್ಲಿಗೆ ಹೋಗ್ತೀವಿ ಅನ್ನುವಂಥ ನಿರ್ಧಾರವನ್ನು ಬಹುತೇಕ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಬೆಂಬಲಿಗರೆ ಹೋದ ನಂತರ ಎಸ್ ಟಿ ಸೋಮಶೇಖರ್ ಅವರು ಏನು ಮಾಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿದೆ ಅವರ ನಿರ್ಧಾರ ಕೂಡ ಈ ಹಂತದಲ್ಲಿ ಬಹಳ ಮಹತ್ವ ಪಡ್ಕೊಳ್ಳುತ್ತೆ ಬೆಂಬಲಿಗರ ಎಲ್ಲ ಹೋದ ನಂತರ ಇವರು ಇಲ್ಲಿ ಉಳ್ಕೋತಾರ ಅಥವಾ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂಥದ್ದು ಕುತೂಹಲ ಬಿಜೆಪಿ ನಾಯಕರು ಇವರನ್ನು ಉಳಿಸ್ಕೊಳ್ಳುವಲ್ಲಿ ಸಕ್ಸಸ್ ಆಗ್ತಾರ ಅನ್ನುವಂಥದ್ದು ಕೂಡ ಕಾದ್ ನೋಡಬೇಕು ಅವರು ಓಕೆ ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು